ನಮಸ್ಕಾರ ಸ್ನೇಹಿತರೆ ಜಿ ಎಸ್ ಅಶ್ವಿನಿ ರೆಸಿಪೀಸ್ ಆ್ಯಂಡ್ ರಂಗೋಲಿ ಚಾನಲ್ಗೆ ಸ್ವಾಗತ ಈ ದಿನದ ರೆಸಿಪಿ ಬಂದ್ಬಿಟ್ಟು ಪೇಪರ್ ಅವಲಕ್ಕಿ ಚೂಡ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಮೊದಲೇದಾಗಿ ಒಂದು ಬಾಣಲೆಯನ್ನು ಇಟ್ಕೊಂಡು ಮೂರು ಸ್ಪೂನ್ ಅಥವಾ ನಾಲ್ಕು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಫ ಮೊದಲೇ ಫ್ರೈ ಮಾಡಿಕೊಂಡು ಇಟ್ಕೊಂಡು ಅವಲಕ್ಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ನಾನಿಲ್ಲಿ ಎಲ್ಲ ರೋಸ್ಟ್ ಮಾಡ್ಕೊಂಬಿಟ್ಟು ಅಂದರೆ ಕರ್ಕೊಂಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಒಂದು ಬಾಣಲಿಯಲ್ಲಿ ಒಂದು ಕಪ್ನಷ್ಟು ಶೇಂಗಾ ಹಾಕಿದ್ದೀನಿ ಅಂದರೆ ಕಡಲೆ ಬೀಜ ಹಾಕಿದ್ದೀನಿ ನೆಕ್ಸ್ಟ್ ಕಡಲೆ ಪಪ್ಪನ ಹಾಕಿದ್ದೀನಿ ಅಂದರೆ ಪುಟಾಡಿ ಒಗ್ಗರಣೆಗೆ ಅವಲಕ್ಕಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇವು ಬ್ರೌನ್ ರೋಸ್ಟ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನೆಕ್ಸ್ಟ್ ಅದೇ ಆಯಿಲ್ಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ರೋಸ್ಟ್ ಮಾಡ್ಕೋಬೇಕು ನಿಧಾನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಣ ಕೊಬ್ಬರಿ ಚೂರ್ಗಳ್ನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಒಣ ಕೊಬ್ಬರಿ ಚೂರ್ಗಳನ್ನ ಫ್ರೈ ಮಾಡ್ಕೊತ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಬೇಕ್ರಿ ಸ್ಟೈಲ್ ಥರ ಆಗುತ್ತೆ ನಂತರ ಜಜ್ಜ್ಕೊಂಡಿರೋ ಬೆಳ್ಳುಳ್ಳಿನೇ ಹಾಕ್ಕೊಂಡಿದ್ದೀನಿ ಒಂದು ಫುಲ್ ಬೆಳ್ಳುಳ್ಳಿ ಬರುತ್ತೆ ನೋಡಿ ಅದನ್ನು ಫುಲ್ಲು ಬಿಡಿಸ್ಕೊಂಬಿಟ್ಟು ಜಜ್ಜೊಂಡಿದ್ದೀನಿ ನಂತರ ಒಣ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಖಾರ ಬೇಕು ಅಂದ ಜಾಸ್ತಿ ಅಂದವರಿಗೆ ಕ್ರಂಚಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಇವನ್ನು ಫ್ರೈ ಮಾಡ್ಕೊಂಬಿಟ್ಟು ಮತ್ತೆ ಅದೇ ಪಾತ್ರೆಗೆ ತೆಗೆದು ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಅದೇ ಆಯಿಲ್ಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಟೀ ಅಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ನೋಡ್ಬೋದು ನೀವು ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಣ್ಣೆ ತುಂಬ ಕಾದಿರುತ್ತಲ್ಲ ಅದರಲ್ಲೇ ಸಾಸಿವೆ ಜೀರಿಗೆಲ್ಲ ಚಟಪಟ ಅಂತ ಸಿಡಿಯುತ್ತೆ ಇದಕ್ಕೆ ಎಮ್ ಟಿಯ ರಿಂಗು ಎಮ್ ಆರ್ ರಿಂಗು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಇದನ್ನೇ ಬಳಸೋದು ನೀವು ಇದನ್ನೇ ಬಳಸ್ಬೋದು ಚೆನ್ನಾಗಿರುತ್ತೆ ನಂತರ ಒಂದು ಟೀ ಸ್ಪೂನಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಅಶ್ರಂ ಪೌಡ್ರ್ ಹಾಕೊಂಡ್ಬಿಟ್ಟು ಈ ಒಗ್ಗರಣೆಯೂ ಆಯಿಲ್ ಸಮೇತಾನೆ ಈ ಒಗ್ಗರಣೆನೂ ಅದೇ ಪಾತ್ರೆ ಹಾಕೊಂಡಿದ್ದೀನಿ ಕಡಲೆ ವಿಜಯನ ಹಾಕ್ಕೊಂಡಿದ್ದೀಯ ನೋಡಿ ಎಲ್ಲ ಒಗ್ಗರಣೆ ಅದೇ ಪಾತ್ರೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಂಗೆ ಬೇರೆ ಪಾತ್ರೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಎಲ್ಲ ಲೆವೆಲ್ಲಾಗಿ ನೀಟಾಗಿ ಚೆನ್ನಾಗಿರುತ್ತೆ ನಂತರ ಅವಲಕ್ಕಿ ಇದ್ದೀನಿ ನಾನು ಅವಲಕ್ಕಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೇಪರ್ ಅವಲಕ್ಕಿ ಬರುತ್ತೆ ನೋಡಿ ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಲ್ಲ ಚೆನ್ನಾಗಿ ಆಯಿಲು ಶೇಂಗಾ ಎಲ್ಲ ಮಿಕ್ಸ್ ಆಗೋ ರೀತಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗೆಲ್ಲ ಎಣ್ಣೆ ಎಲ್ಲ ಅದು ಅವಲಕ್ಕಿ ಜೊತೆಗೆ ಹೊಂದ್ಕೊಂಡ್ಬಿಟ್ಟು ನೀಟಾಗಿ ಆಗಬೇಕು ಈ ಕಡ ಏನು ಸ್ವಲ್ಪ ಆಯಿಲ್ ಮಿಕ್ಕಿದೆ ನೋಡಿ ಅದಕ್ಕೂ ಸ್ವಲ್ಪ ನಾನು ಅವಲಕ್ಕಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೇಕ್ರಿ ಸ್ಟೈಲಲ್ಲಿ ಆದಂಗೆ ಆಗುತ್ತೆ ಮನೆಯಲ್ಲೇ ಆಗುತ್ತೆ ಆರಾಮಾಗಿ ಒಂದು ಫಾರ್ಟಿ ರುಪೀಸಲ್ಲೇ ರೆಡಿ ಆಗುತ್ತೆ ಚೀಪಾಗಿ ಸಾಯಂಕಾಲ ಟೀ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹಾಕ್ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟು ಇದೇ ಅವಲಕ್ಕಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಸಿಮ್ ಗ್ಯಾಸ್ ಫ್ಲೇಮ್ನ ಸಿಮ್ಮಾಗಿಟ್ಕೊಂಡು ನಿಧಾನವಾಗಿ ರೋಸ್ಟ್ ಮಾಡಿಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ತೊಗೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಪೌಡ್ರ್ ಆದರೂ ಹಾಕೋಬೋದು ಸಕ್ಕರೆ ಆದರೂ ಹಾಕೋಬೋದು ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಮುರಿದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುರುಕುರಿ ಅಂತ ಕು ಮುರಿಯುತ್ತೆ ಅವಲಕ್ಕಿ ಎಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ರೋಸ್ಟಾಗಿ ಮಾಡಬೇಕು ರಫಾಗಿ ಮಾಡಬಾರ್ದು ಎಲ್ಲ ಪೌಡ್ರ್ ಆಗಿಬಿಡುತ್ತೆ ಅವಲಕ್ಕಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅವಲಕ್ಕಿ ರೆಡಿಯಾಗಿದೆ ಪೇಪರ್ ಅವಲಕ್ಕಿ ಈ ರೆಸಿಪಿ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು